ಮುಂದಿನ ಕ್ಷೇತ್ರ ಸೊರಬ ಸುರಬಾದಲ್ಲಿ ಕುಮಾರ್ ಬಂಗಾರಪ್ಪ ಹಾಲಿ ಶಾಸಕರು ಅವ್ರಿಗೆ ಟಿಕೆಟ್ ಹತ್ತಿದೆ ಆದ್ರೆ ಎಚ್ ಸಿ ಜ್ಞಾನೇಶ್ ಹೆಸರು ಕೂಡ ಬಿಡ್ತವ್ರೆ ಕಾಂಗ್ರೆಸ್ ಮಧು ಬಂಗಾರಪ್ಪ ಜೆಡಿಎಸ್ ಪ್ರಸನ್ನ ಸಮನಹಳ್ಳಿ ಅವರು ನಾ ಮನೆ ಪಾರ್ಟಿ ಸೇರ್ಕೊಂಡ್ರೆ ಮಾಡಿದಾರೆ ಅಂತ ಹೇಳಲಾಗ್ತದೆ ಬಟ್ ಇಲ್ಲಿ ಕುಮಾರ್ ಬಂಗಾರಪ್ಪಗೆ ಪಾರ್ಟಿಯಲ್ಲಿ ವಿರೋಧ ಇರುವ ಹಿನ್ನೆಲೆ ಹೌದು ಭಾರಿ ವಿರೋಧ ಅಲ್ಲ ವಿರೋಧ ಇರುವ ಹಿನ್ನೆಲೆ ಆ ವಿರೋಧದ ಮತಗಳು ಉಲ್ಟಾ ಓಡಿದ್ರೆ ಮಧು ಬಂಗಾರಪ್ಪ ಅವಕಾಶ ಆಗ್ಬಹುದು ಅಂತ ಒಂದು ಟ್ರೆಂಡ್ ಇದೆ ಸೊ ನಮ್ಮ ಕರ್ನಾಟಕ ಇಡುವೆ ಡಿಸೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಸೊರಬಾದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಅಂದ್ರೆ ಎಲ್ಲೋ ಒಂದು ಹತ್ತು ಕಳೆದ ಒಂದು ಹತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣ ದೂರ ಇದ್ರು ಬಿಜೆಪಿ ಕರ್ಕೊಂಡ್ಬಂದವ್ರನ್ನ ಗೆಲ್ಸಿದ್ರು ಕುಮಾರ್ ಬಂಗಾರಪ್ಪ ಅವ್ರನ್ನ ಆದ್ರೆ ಕ್ಷೇತ್ರ ಇಲ್ಲ ಸಕ್ರಿಯ ರಾಜಕೀಯದಲ್ಲಿ ಇದ್ರವ್ರು ಅಂದ್ರೆ ಎಲೆಕ್ಷನ್ ಇಂದ ಎಲೆಕ್ಷನ್ ಚುನಾವಣೆ ಮಾಡ್ತಾ ಇದ್ರು ಬೇರೆ ಬೇರೆ ಕಾರಣದಿಂದ ಅವ್ರು ಸಮಸ್ಯೆ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಂಡಿದ್ರು ಬೆಳ್ಳೂರು ಸಾಗರ ಅರ್ಥ ಆಲಪ್ಪ ಸೊರಬಾದಲ್ಲಿದ್ರು

ಮಧು ಅವ್ರಿಗೂ ಕುಮಾರ್ ಅವ್ರ ಕಂಪೇರ್ ಮಾಡಿದ್ರೆ ಕುಮಾರ್ ಹತ್ರ ಪರವಾಗಿಲ್ಲ ಓಕೆ ಪಾರ್ಟಿ ಹತ್ರ ಮುನ್ಸಿರಬಹುದು ಪಾರ್ಟಿ ಜೊತೆ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಕಂಪೇರ್ ಮಾಡಿದ್ರೆ ಕುಮಾರ್ ಬಂಗಾರಪ್ಪ ಜನಗಳ ಹತ್ರ ಆದ್ರೆ ಪಾರ್ಟಿ ಜೊತೆ ರಬ್ ಮಾಡ್ಕೊಂಡು ಸ್ವಲ್ಪ ಸಮಸ್ಯೆ ಮಾಡ್ಕೊಂಡವ್ರೆ ಅಷ್ಟೇ ಈ ಟ್ರೆಂಡ್ ಏನ್ ಈ ತಿಂಗಳು ಮಧು ಬಂಗಾರಪ್ಪ ಮುಂದೆ ಐತೆ ಸ್ವಲ್ಪ ಮುಂದೆ ಹೊರಯತ್ತೆ ಹೇಳಕ್ಕಾಗಲ್ಲ ಜನವರಿ ಚೇಂಜ್ ಚೇಂಜ್ ಆಗುತ್ತೆ ಈಗ ನೀವು ಕಾರಣ ಕೊಡ್ತಾ ನೆಗೆಟಿವ್ ಇದೆ ಕಾರ್ಯಕರ್ತರು ಪಾರ್ಟಿಯವ್ರು ಬರ್ತಾರ ಹೈಕಮಾಂಡ್ ಡೆಲ್ಲಿ ಬರ್ತಾರ ಮೇಸ್ಟ್ರ್ ಹೆಡ್ ಮೇಸ್ಟ್ರ್ ಸರಿ ಮಾಡ್ಕತ್ತಾರ ಅವರು ಸರಿ ಮಾಡಿ ಗೆಲ್ಬೇಕು ಈಗ ಓಲಿ ಕುಮಾರ್ ಬಂಗಾರಪ್ಪ ಜನೇಶ್ ಕುಪ್ಪಟ್ರ ಗೆದ್ ಬಿಡ್ತಾರ ಗೆಲ್ತಾರ ಅಲ್ಲ ಗೆಲ್ತಾರ ಅಂತ ಅಲ್ಲ ಒಂದ್ ಅದ್ರ ಕೇಳ ಬರ್ತಾ ಇದೆ ಜ್ಞಾನೇಶ್ ಅವ್ರ ಹೆಸರು ಅದೇ ಗೆಲ್ತಾರೆ ಅಂದ್ರೆ ಮಿಸ್ ಮಾಡ್ತಾರೆ ಕೊಡ್ತಾರೆ ಹೌದು ಅಲ್ಲ ಜ್ಞಾನೇಶ್ ಅವ್ರನ್ನ ಕೂಡ ನಿಲ್ಸಿ ಗೆಲ್ಸೋ ಕೆಪಾಸಿಟಿ ಹೆಡ್ ಮಾಸ್ಟರ್ ಇರಲ್ವಾ ಯಾರಿಗೆ ಹೆಡ್ ಮಾಸ್ಟರ್ ಗೆ ಅದು ನಿಮ್ಗೆ ಮಂಗ್ಳೂರಲ್ಲಿ ನಡೆಯುತ್ತೆ ದಕ್ಷಿಣ ಕನ್ನಡ ಉಡುಪಿಲಿ ಇಲ್ಲೆಲ್ಲ ನಡೆಯಲ್ಲ ನಡೆಯಲ್ಲ ಯಾಕೆ ಅಂತಂದ್ರೆ ಇದಾಗ್ಲೆ ಪ್ರಯೋಗಗಳನ್ನ ಮಾಡಿರೋದ್ ಅವರಲ್ಲಿ ಹಾಲಪ್ಪುರ್ನ ಸಾಗರಕಾಕಿ ಇಲ್ಲಿ ಚೇಂಜ್ ಆದಾಗ ಕುಮಾರ್ ಗೆ ಇದಿತ್ತು ವೈಟೇಜ್ ಬಹಳ ಹಿಂದೆ ಗೆಲ್ತಾ ಬಂದಿದ್ರು ಬಂದ್ರು ನಿಮ್ಗೆ ಗೊತ್ತಿರ್ಲಿ ಕುಮಾರ್ ಬಂಗಾರ ಬಂಗಾರಪ್ಪ ಮತ್ತೆ ಮಧು ಬಂಗಾರಪ್ಪ ಕುಮಾರ್ ಬಿಜೆಪಿ ಸೇರ್ತಾರೆ ಎಂ ಎಲ್ ಎ ಟಿಕೆಟ್ ನ ಕುಮಾರ್ ಬಂಗಾರಪ್ಪ ಕೊಡ್ತಾರೆ ಮಧು ಅವ ಅವಡದೇದ್ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಇಂದ ಹೋಗಿ ಗೆಲ್ತಾರೆ ಮಧು ಬಂಗಾರಪ್ಪ ಅವ್ರ ಅಪ್ಪನ ಬೆಂಬಲ ಇದ್ರು ಸೋಲ್ತಾರೆ ನೆನಪಿರ್ಲಿ ಬಂಗಾರಪ್ಪ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಬಿಜೆಪಿ ಗೆ ಹೋಗ್ತಾರೆ ಕುಮಾರ್ ಟಿಕೆಟ್ ಬಿಟ್ಬಿಟ್ಟು ಮಧುಕ್ ಟಿಕೆಟ್ ಬಂಗಾರಪ್ಪ ಸಿಡ್ದದ್ದು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಹೋಗಿ ನಿಂತ್ಕೋತಾರೆ ಅಪ್ಪ ಮತ್ತೆ ತಮ್ಮನ ವಿರುದ್ಧ ಚುನಾವಣೆ ಗೆಲ್ತಾರೆ ಯಾರು ಕುಮಾರ್ ಬಂಗಾರಪ್ಪ ಅಪ್ಪನ ಸಪೋರ್ಟ್ ಇದ್ರೆ ಮಧು ಬಂಗಾರಪ್ಪ ಗೆಲ್ಲ ಅದು ಅವ್ರ ತಾಕತ್ತು ಹಾಗಾಗಿ ಕುಮಾರ್ ಬಂಗಾರಪ್ಪನ ಸುಮ್ ಸುಮ್ನೆ ನನ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಮಾರ್ ಬಂಗಾರಪ್ಪ ತಂದೆ ಆದಂತ ತಾಕತ್ ಇದೆ ತಾಕತ್ ಇದೆ ಆಲಪ್ಪ ವಿರುದ್ಧ ಸೋತಿರಬಹುದು ಹಾಲಪ್ಪ ಅಲ್ಲೆಲ್ಲೋ ಆ ಕಡೆ ಸಾಗರ ಕೋದಗೆ ಗೆದ್ದಿರಬಹುದು ಹಾಗಂತ ಸುಮ್ನೆ ಬೈ ಮಿಸ್ ಆಗಿ ಗೆದ್ದವ್ರೆ ಅಂತ ಅನ್ಕೊಳ್ಳಂಗಿಲ್ಲ ಕುಮಾರ್ ಬಂಗಾರಪ್ಪ ಅವರು ನೆಗ್ಲೆಕ್ಟ್ ಮಾಡಂಗಿಲ್ಲ ಬಟ್ ಸಣ್ಣ ಪುಟ್ಟ ಗೊಂದಲ ಬೇರೆ ಬೇರೆ ಕಾರಣಕ್ಕೊಂದ್ ಸ್ವಲ್ಪ ಹಿನ್ನಡ ಇದೆ ಹಿಂಗೆ ಇಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಟ್ರೆಂಡ್ ಚೇಂಜ್ ಆಗ್ಬೋದು ಕುಮಾರ್ ಬಂಗಾರಪ್ಪ ಸವಾಲು ಆಗ್ತಕ್ಕ ಚುನಾವಣೆನ ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ